ಒಂದ್ ನಿಮಿಷ ಏನ್ ಮಹೇಶ್ ಒಂದೇ ಒಂದ್ ನಿಮಿಷ ಹೆಚ್ಚಿಗೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಅಧ್ಯಕ್ಷೇ ಈಗ ಶ್ರೀನಿವಾಸ್ ಗೌಡರು ಮಾತಾಡಿದ್ರಲ್ಲ ಇನ್ನೊಬ್ರು ನಮ್ಮ ಪಕ್ಷದ ಸದಸ್ಯರು ರಾಜ್ಯಾಧ್ಯಕ್ಷರಾಗಿದ್ರು ನಮ್ಮಲ್ಲಿ ಪಾಪ ಸಿದ್ದರಾಮಯ್ಯನವರು ಇವನ್ ಸವಾಸ ಸಾಕು ಅಂತೇಳಿ ಬಿಟ್ಬಿಟ್ ಮೇಲೆ ನಾವೇ ಕೆಲವರು ಹೋಗಿ ಕರ್ಕೊಬಂದು ನೋಡಿ ಅಧ್ಯಕ್ಷ ಇಲ್ಲಿ ಲೋಕಸಭೆ ಚುನಾವಣೆಗೆ ಮೊದಲು ಅವರೇ ಹೇಳಿರುವಂಥ ಸ್ಟೇಟ್ಮೆಂಟು 4 ತಿಂಗಳು ಮುಂಚೆ ಪ್ರತಿಪಕ್ಷಗಳಿಗೆ ಅಧಿಕಾರ ಹಿಡಿಯುವ ಹಂಬಲ ಕಾತರ ಇರುವುದು ಸಹಜ ಆದರೆ ಅದಕ್ಕಾಗಿ ವಾಮ ಮಾರ್ಗ ಹಿಡಿಯುವುದು ಸರಿಯಲ್ಲ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಮೈತ್ರಿ ಸರ್ಕಾರ ಆಡಳಿತದಲ್ಲಿದೆ ಅದನ್ನು ಉರುಳಿಸುವ ಪ್ರಯತ್ನಕ್ಕೆ ಕೈ ಹಾಕುತ್ತಿರುವುದು BJPಗೆ ಶೋಭೆ ತರುವುದಲ್ಲ ಇನ್ನು ಹೇಳಿದ್ದಾರೆ ಕಪ್ಪು ಹಣ ಉಪಯೋಗಿಸಬಾರ್ದು ಅಂತ ಕಳಿಸ್ಕೊಡ್ತೀನಿ ನಿಮಗೆ ಅಧ್ಯಕ್ಷ ಇವರು ಅಮೆರಿಕಕ್ಕೆ ನಾವು ಹೋಗಕ್ಕೆ ಮುಂಚೆ ಈ ವಿಚಾರನ ನನ್ನ ಮೇಲೆ ಚಾರ್ಜ್ ಮಾಡಿದರು ಸಾರಾ ಮಹೇಶ್ ಅವರು ಸರಿ ಇಲ್ಲ ಅವರ ಇದು ಧೋರಣೆಗೆ ಬೇಸತ್ತು ಹೋಗ್ತಾ ಇದ್ದೀನಿ ಅಂತೇಳಿ ಅವ್ರು ಕೇಳಿದ್ಕೂ RC ಕೊಟ್ಟಿದ್ದೆ ಆದರೆ ನನಗೆ ಅವತ್ತೇ ಗೊತ್ತಾಯಿತು ಇವ್ರು ಏನೋ ಬೇರೆ ಯೋಚನೆ ಮಾಡಿದ್ದಾರೆ ಅಂತ ಆಗ ನಾನು ಅವ್ರನ್ನ ತೋಟಕ್ಕೆ ಕರೆಸ್ತೆ ಅಧ್ಯಕ್ಷ ಸತ್ಯ ಹೇಳ್ತೀನಿ ಕರೆಸ್ದಾಗ ಸರ್ ಏನು ಸರ್ ಮಂತ್ರಿ ಆಗಬೇಕು ಅಂತ ಏನಾರು ಆಸೆ ಇದೆಯಾ ಹೇಳಿ ಅಂದರೆ ಇಲ್ಲ ಇಲ್ಲ ನನಗೆ ಅದೇನು ಬಡಪ್ಪ ಅಂದರು ಸರಿ ಮತ್ತೇನು ಆಗಬೇಕು ಸರ್ ನೋಡು ಚುನಾವಣೆಗೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಸಮಸ್ಯೆಯಲ್ಲಿದ್ದೀನಿ BJPಯವ್ರು ಕರೆದಿದ್ರು ನನ್ನ ಬರಲಿ ಅವ್ರು ಬೇಕಾದ್ರೆ ಕರೆಸ್ಲಿ ಕರೆದಿದ್ರು ಇಲ್ಲೊಬ್ರು ಪತ್ರಕರ್ತರಿದ್ದಾರೆ ಅವ್ರ ಹೆಸರು ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ ನಮ್ಮ GT ದೇವರು ಭಾರಿ ಹತ್ರ ನಮ್ಮ GT ದೇವರು ಭಾರಿ ಹತ್ರ ಇಲ್ಲೇ ಇದ್ದಾರೆ ನನ್ನ ಮುಂದೆನೇ ಇದ್ದಾರೆ ಹೇಳಿ ಹೇಳಿ ಅವರು ಅರ್ಧ ಪತ್ರಕರ್ತರು ಅರ್ಧ ರಾಜಕಾರಣಿ ಆಗ್ಬಿಟ್ಟಿದ್ದಾರೆ ಹೆಸರು ಹೇಳಿ ಅಂದ್ ನೀವು ಅನುಮತಿ ಕೊಟ್ಟರೆ ಇಲ್ಲೇ ಎದುರಿಗೆ ಹೇಳ್ಬಿಡ್ತೀನಿ ಅಧ್ಯಕ್ಷ ಹೇಳ್ಬೇಕು ಹೇಳಿ ಅಂದ್ರೆ GT ದೇವರು ಗೊತ್ತು ಅವರು ಒಂದಷ್ಟು ಸಹಾಯ ಮಾಡೋರು ಇಲ್ವಾ ಅವ್ರ ಮುಖೇನ 28 ಕೋಟಿ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ದೇವೇಗೌಡರು ಈ ಕಾಲದಲ್ಲಿ ನನಗೆ ನನ್ನ ನಂಬಿ ನನಗೆ ಮೂಲೆಯಲ್ಲಿದ್ದನ್ನು ಕರ್ಕೊಬಂದು ಒಬ್ಬ ಶಾಸಕ ಸ್ಥಾನ ಕೊಟ್ಟರು ಅವ್ರಿಗೆ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಮಾಡ್ಕೊಳ್ಳಲ್ಲಪ್ಪ ಆದರೆ ಈ ಸಾಲವನ್ನು ತೀರ್ಸೋಕ್ಕೆ ವ್ಯವಸ್ಥೆ ಮಾಡು ಅಂದರು ಬೇಕಾದ್ರೆ ಕರೆಸಿ ಇಲ್ಲದೆ ನಾನು ಸಾರ್ವಜನಿಕ ಜೀವನದಲ್ಲಿ ಯಾವತ್ತೂ ಬಿಳಿ ಬಟ್ಟೆ ಹಾಕಲ್ಲ ಕೈ ಮುಗಿದು ಒಟ್ಟು ಕೇಳಲ್ಲ ಯಾವ ಚುನಾವಣೆಗೂ ನಿಲ್ಲಲ್ಲ ಕರೆಸಿ ಅವ್ರನ್ನ ಸತ್ಯ ಮಾಡಿ ಅದಕ್ಕೆ ನಾನು ಹೇಳಿದೆ ಅಧ್ಯಕ್ಷ ಸರ್ ನೀವು ಬೇಜಾರು ಮಾಡ್ಕೋಬೇಡಿ ನನಗೇನು ಬೇಜಾರಿಲ್ಲ ಅಲ್ಲ ಅವ್ರಿಗೆ ನಿಮ್ಗಲ್ಲ ಅಧ್ಯಕ್ಷ ಅವ್ರಿಗೆ ಹೇಳಿದೆ ಅಧ್ಯಕ್ಷ ನೋಡಿ ನಾನು ಇರೋದು ಒಂದು ಮಂತ್ರಿ ಪ್ರವಾಸೋದ್ಯಮ ಮಂತ್ರಿ ಸ್ವಲ್ಪ ಇದು ಹೆಚ್ಚು ಕಮ್ಮಿ ಗೈಡ್ ಇದ್ದಂಗೆ ಆದರೆ ನನ್ನ ನಂಬಿ ಕುಮಾರಣ್ಣವ್ರು ಕೊಟ್ಟವ್ರೆ ನನಗೂ ಒಂದು ಆಸೆ ಇತ್ತು ಈ ರಾಜ್ಯದಲ್ಲೊಬ್ಬ ಮಂತ್ರಿ ಆಗಬೇಕು ಕೆಲಸ ಮಾಡಬೇಕು ಅಂತ ಯಾಕಂದ್ರೆ ಒಳ್ಳೆ ಖಾತೆ ಕೊಡೋಕ್ಕೆ ನಮ್ಮ ರೇವಣ್ಣ ಬಿಡಲಿಲ್ಲ ಆದ್ದರಿಂದ ನಾನು ಹೇಳಿದೆ ಆಗ ಅಧ್ಯಕ್ಷ ಆಗ ನಂತ ಯಾವ ದುಡ್ಡು ಇಲ್ಲ ನಾನೇ ಸಂಪಾದನೆ ಮಾಡಿರೋ ದುಡ್ಡದೇ ಒಂದು ಕೆಲಸ ಮಾಡಿ ಒಟ್ಟಿಗೆ ಕೊಡೋಕ್ಕಾಕಿಲ್ಲ ತಿಂಗಳಿಗೆ ಇಷ್ಟಿಷ್ಟ ನಾನೇ ನೀವು ಹೇಳಿ ನೀವೆಲ್ಲಿ ಸಾಲ ಮಾಡಿದ್ದೀರಿ ಅಲ್ಲಿ ಕಳಿಸ್ತೀನಿ ನಮ್ಮ ತಂದೆ ತಾಯಿ ಆಣೆ ಸತ್ಯ ನನ್ನ ಮಕ್ಕಳ ಆಣೆ ಸತ್ಯ ಇದನ್ನು ಹೇಳಿದೆ ಅಧ್ಯಕ್ಷ ಹೇಳಿದ್ಮೇಲೆ ನಾನು ಅಮೆರಿಕಾದಲ್ಲಿದ್ದೆ ಫೋನ್ ಮಾಡಿದೆ ಸ್ವಾಮಿ ನೀವು ಹೇಳಿದ್ರಿ 5ನೇ ತಾರೀಕು ಆಯಿತು ಎಲ್ಲಿಗೆ ಕಳಿಸ್ಲಿ ಹೇಳಿ ಅಂತ ಹೇಳಿದೆ ನಾನು ಮಹೇಶ್ ಬತ್ತೀನಪ್ಪ ಬಂದ್ಬಿಡ್ತೀನಿ ಅಲ್ಲೇ ಬಂದು ಮಾತಾಡೋಣ ಅಂದರು ಅವರು ಇವತ್ತು ಬಾಂಬೆಗೆ ಹೋದ್ರಲ್ಲ ಇವರಿಗೆ ಸ್ಪೆಷಲ್ ಫ್ಲೈಟ್ ಕೊಟ್ಟವ್ರು ಯಾರು ಏನು ನಡೀತಾ ಇತ್ತೆ ನನ್ನ ಮನವಿ ಏನಂದರೆ ನನಗೆ ಯಾರು ಮುಖ್ಯಮಂತ್ರಿ ಆಯ್ತಾರೆ ಬಿಡ್ತಾರೆ ವೈಯಕ್ತಿಕ ಗೌರವ ಬೇರೆ ಆದರೆ ನಾನು ಅಧ್ಯಕ್ಷರೇ ಇಲ್ಲಿ ಒಬ್ರು ಗವರ್ನರ್ ಅಂತ ಇದಾರಲ್ಲ ಅಲ್ಲ ನೀವು ಭಾಷಣ ಮಾಡೋದು ಇಲ್ಲ ಇಲ್ಲ ಒಂದ್ ನಿಮಿಷ ಮಾಡಿ ಮಹೇಶ್ ಇಲ್ಲ ಅಧ್ಯಕ್ಷ ದಯಮಾಡಿ ಸಹಕರಿಸಿ ನೋಡಿ ಇಲ್ಲಿವರೆಗೆ
ದಯಮಾಡಿ ಸಹಕರಿಸಿ ಎಲ್ಲ ಕೇಳಿ, ನಿಮಗೆ ಅವಕಾಶ ಕೊಡ್ತೀನಿ, ನಿಮಗೆ ಪ್ರತ್ಯೇಕವಾಗಿ ಅವಕಾಶ ಕೊಡ್ತೇನೆ. ಅದಕ್ಕೆ ಆಯ್ತು ಆಯ್ತು, ದಯಮಾಡಿ ನನ್ನ ಮನವಿ ಏನಂದ್ರೆ, ನನ್ನ ಮನವಿ ಏನಂದ್ರೆ, ನನ್ನ ಮೇಲೆ ವೈಯಕ್ತಿಕವಾಗಿ ನನ್ನಿಂದ ಬೇಜಾರಾಗಿ ಹೋಗಿದ್ದೀನಿ, ಅವಕಾಶ ಕೊಡ್ತೀನಿ ಹೇಳಿ. ಅವ್ರು ಎಲ್ಲಿದ್ದಾರೆ ಅಂತಾರು ಗೊತ್ತಾಗ್ಬೇಕಲ್ಲ, ಅವತ್ತಿಷ್ಟು ಹೇಳಿದಾರೋ ಈಗ ಎಷ್ಟಕ್ಕೆ ಸೇಲ್ ಆಗವ್ರೆ ಅಂತ ಗೊತ್ತಾಗ್ಬೇಕಲ್ಲ, ಇದು ಹೇಳ್ಬೇಕಲ್ಲ.